ವಿಶ್ವಕಪ್ ವರ್ಲ್ಡ್ ಕಪ್ ವಿಶ್ವಕಪ್ ಭಾರತದಲ್ಲಿ ಆಗ್ತಾ ಇದೆ. ಭಾರತದ ಆತಿಥ್ಯದಲ್ಲಿ ಆಯೋಜನೆಗೊಂಡಿರತಕ್ಕಂಥ ಈ ಬಾರಿಯ ವರ್ಲ್ಡ್ ಕಪ್ ಈಗಾಗಲೇ ಬಿಡುಗಡೆಗೊಂಡಿದೆ, ವೇಳಾಪಟ್ಟಿ ಬಿಡುಗಡೆ ಆಗಿದೆ. ಈ ವೇಳಾಪಟ್ಟಿ ಬಿಡುಗಡೆ ಆಗಿದ್ದಲ್ಲಿ ತುಂಬ ಟಾಪ್ 5 ವೋಲ್ಟೇಜ್ ಹೈ ವೋಲ್ಟೇಜ್ ಪಂದ್ಯಗಳು ಯಾವುದು ಅನ್ನೋದು ಈಗ ಚರ್ಚೆ ಆಗ್ತಾ ಇದೆ. ಈಗ ಐ ಸಿ ಸಿ ಈಗ 5 ಪ್ರಮುಖ ಟೀಮ್ ಅಂದರೆ ಪಂದ್ಯಗಳು ಯಾವುದು, ಹೈ ವೋಲ್ಟೇಜ್ ಪಂದ್ಯಗಳು ಯಾವುದು ಅನ್ನೋದನ್ನ ಪಟ್ಟಿ ಮಾಡಿದ್ದು. ಅದರಲ್ಲಿ ಫಸ್ಟ್ ಒನ್ ಭಾರತ ಮತ್ತು ಪಾಕಿಸ್ತಾನ. ಆಬ್ವಿಯಸ್ಲಿ ಭಾರತ ಮತ್ತು ಪಾಕಿಸ್ತಾನ ಫಸ್ಟು ಹೈ ವೋಲ್ಟೇಜ್ ಮ್ಯಾಚ್ ಆಗೇ ಇರುತ್ತೆ. ಅಕ್ಟೋಬರ್ 15ನೇ ತಾರೀಕು ಅಹಮದಾಬಾದಲ್ಲಿ ಆಗುತ್ತೆ ಫಸ್ಟ್ ಮ್ಯಾಚು. ಭಾರತ ಮತ್ತು ಪಾಕಿಸ್ತಾನ ಮ್ಯಾಚು ತುಂಬ ನಂಬರ್ 1 ಹೈ ವೋಲ್ಟೇಜ್ ಮ್ಯಾಚ್ ಇದು. ನೆಕ್ಸ್ಟು ಹೈ ವೋಲ್ಟೇಜ್ ಮ್ಯಾಚು ಯಾವುದಪ್ಪ ಅಂದರೆ ಇಂಗ್ಲೆಂಡ್ ಮತ್ತು ನ್ಯೂಜಿಲ್ಯಾಂಡ್ ಅಹಮದಾಬಾದಲ್ಲಿ ಆಗುತ್ತೆ, ಅದು ಕೂಡ ಅಕ್ಟೋಬರ್ 5ನೇ ತಾರೀಕು. ಇನ್ನು ಭಾರತ ಮತ್ತು ಆಸ್ಟ್ರೇಲಿಯಾ ಚೆನ್ನೈನಲ್ಲಾಗುತ್ತೆ ಅಕ್ಟೋಬರ್ 8ನೇ ತಾರೀಕು, ಇದು ಕೂಡ 3ನೇ ಹೈ ವೋಲ್ಟೇಜ್ ಮ್ಯಾಚ್ ಅಂತ ICC ಪಟ್ಟಿ ಮಾಡಿದೆ. 4ನೇ ಹೈ ವೋಲ್ಟೇಜ್ ಮ್ಯಾಚ್ ಯಾವುದಪ್ಪ ಅಂದರೆ ಆಸ್ಟ್ರೇಲಿಯಾ ವರ್ಸಸ್ ದಕ್ಷಿಣ ಆಫ್ರಿಕಾ, ಲಕ್ನೋದಲ್ಲಾಗುತ್ತೆ ಅಕ್ಟೋಬರ್ 13ನೇ ತಾರೀಕು, ಇದು 4ನೇ ಹೈ ವೋಲ್ಟೇಜ್ ಮ್ಯಾಚು. ಮತ್ತು 5ನೇ ಹೈ ವೋಲ್ಟೇಜ್ ಮ್ಯಾಚ್ ಬಾಂಗ್ಲಾದೇಶ ಮತ್ತು ಆಫ್ಘಾನಿಸ್ತಾನ ಧರ್ಮಶಾಲಾದಲ್ಲಾಗುತ್ತೆ ಅಕ್ಟೋಬರ್ 7ನೇ ತಾರೀಕು. ಸೊ 5 ಹೈ ವೋಲ್ಟೇಜ್ ಮ್ಯಾಚಲ್ಲಿ 2 ಭಾರತ ಟೀಮ್ ಪಂದ್ಯಗಳೇ ಇದ್ದಾವೆ. ಒಂದು ಭಾರತ ಮತ್ತು ಪಾಕಿಸ್ತಾನ ಅಹಮದಾಬಾದಲ್ಲಿ ಅಕ್ಟೋಬರ್ 15ನೇ ತಾರೀಕು ಆಗುತ್ತೆ. ಇನ್ನೊಂದು ಭಾರತ ಮತ್ತು ಆಸ್ಟ್ರೇಲಿಯಾ ಚೆನ್ನೈನಲ್ಲಾಗುತ್ತೆ ಅಕ್ಟೋಬರ್ 8ನೇ ತಾರೀಕು. ಈ 5 ಹೈ ವೋಲ್ಟೇಜ್ ಮ್ಯಾಚಲ್ಲಿ 2 ಭಾರತ ಟೀಮ್ಗಳೇ ಇದ್ದಾವೆ. ನೋಡೋಣ, ವಿಶ್ವಕಪ್ ಪಂದ್ಯದ ಲೀಗ್ ಪಂದ್ಯದಲ್ಲಿ ಪ್ರತಿ ತಂಡವು ಕೂಡ 9 ಪಂದ್ಯಗಳನ್ನು ಆಡುತ್ತೆ. ಅಗ್ರಸ್ಥಾನ ಪಡೆದ 4 ತಂಡಗಳು ಸೆಮಿಫೈನಲ್ಗೆ ಹೋಗ್ತವೆ. ಸೊ ಈಗ 5 ಏನು ICC ಈಗ 5 ಟಾಪ್ ಪಂದ್ಯಗಳನ್ನು ಹಂಚ್ಕೊಂಡಿದೆ. ಭಾರತ ಇದರಲ್ಲಿ ನಂಬರ್ 1 ಆಗಬಹುದಾ ನೋಡೋಣ. ಭಾರತಕ್ಕೆ ಗುಡ್ ಲಕ್ ಹೇಳಲೇಬೇಕು, ಗೆಲ್ಲಲೇಬೇಕು. ಭಾರತ ಈ ಬಾರಿ ಆತಿಥ್ಯವನ್ನು ಸ್ವೀಕರಿಸ್ತಾ ಇರೋದ್ರಿಂದ ಭಾರತ ನೆಲದಲ್ಲಿ ಮತ್ತೊಮ್ಮೆ ವಿಶ್ವಕಪ್ ಗೆಲ್ಲಬೇಕು ಅಂತ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಭಾರತ ಈ ಬಾರಿ ವಿಶ್ವಕಪ್ ಗೆಲ್ಲುತ್ತಾ? ಕಮೆಂಟ್ ಮಾಡಿ ತಿಳಿಸಿ.